ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ 7:59, 8 ಗಂಟೆ ಆಗ್ತಾ ಬಂತು. ಅಂದರೆ ಸ್ಟ್ರಾಂಗ್ ರೂಮ್ ಓಪನ್ ಆಗಿ ಈಗ ಎಲೆಕ್ಷನ್ ಕೌಂಟಿಂಗ್ ಶುರುವಾಗ್ತಾ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಈ ಲೋಕಲ್ ಅಖಾಡದಲ್ಲಿ ಇದೀಗ ಅಗ್ನಿ ಪರೀಕ್ಷೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಶುರು. ಬ್ರೇಕಿಂಗ್ ನ್ಯೂಸ್. ಎಲ್ಲ ಕಡೆ ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗುವಂಥ ಟೈಮ್. ಚುನಾವಣಾ ಅಧಿಕಾರಿಗಳಿರ್ತಾರೆ, ಚುನಾವಣಾ ಏಜೆಂಟ್ರು ಇರ್ತಾರೆ, ಎಲ್ಲರ ಸಮ್ಮುಖದಲ್ಲಿ ಓಪನ್ ಆಗುತ್ತೆ. 1185 ವಾರ್ಡ್ಗಳ ಫಲಿತಾಂಶಕ್ಕೆ ಕ್ಷಣಗಣನೆ. 5 ನಗರಸಭೆ, 19 ಪುರಸಭೆ, 34 ಪಟ್ಟಣ ಪಂಚಾಯಿತಿ, 3 ಪಕ್ಷಗಳಿಗೆ ಪ್ರತಿಷ್ಠೆಯ ಕಣ. ಅದರಲ್ಲೂ ಆಡಳಿತ ಪಕ್ಷಕ್ಕಂತೂ ಇದ್ದೇ ಇದೆ. ಮೊನ್ಮೊನ್ನೆ ತಾರೆ ಒಂದಷ್ಟು ಹಿನ್ನಡೆ ಹಂಗೆ ನೋಡೋಕ್ಕೋದ್ರೆ ಆಡಳಿತ ಪಕ್ಷಕ್ಕೆ ಪರಿಷತ್ತು ಚುನಾವಣೆಯಲ್ಲಿ. ಸೊ ಹಾಗಾಗಿ ಈಗ ಮತದಾರನ ಚಿತ್ತ ಯಾವ ಕಡೆ ಇದೆ ಅನ್ನುವ ಒಂದು ಸಣ್ಣ ಕ್ಲೂ ಸಿಗುವ ಸಮಯ. ಎಲ್ಲ ಕಡೆ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಇದರ ಜೊತೆ ಜೊತೆಗೆ 57 ಗ್ರಾಮ ಪಂಚಾಯಿತಿಗಳು, 878 ಸ್ಥಾನಗಳ ಚುನಾವಣೆ ಫಲಿತಾಂಶವು ಇವತ್ತೇ ಹೊರಗೆ ಬರುತ್ತೆ. ಮುಂದಿನ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ, ಜೊತೆಗೆ ಅಸೆಂಬ್ಲಿ ಎಲೆಕ್ಷನ್, ಅದೆಲ್ಲದಕ್ಕೂ ಕೂಡ ಒಂದಷ್ಟು ಮಾರ್ಗವನ್ನು, ದಿಕ್ಸೂಚಿಯನ್ನು ಇದು ತೋರಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆ, ಅಲ್ಲೂ ಕೂಡ ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಸೇರಿ 470 ಸ್ಥಾನಗಳಿವೆ. 1253 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬೆಳಗಾವಿ ಭಾಗದಲ್ಲಿ ಆಡಳಿತ ಪಕ್ಷಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಇತ್ತೀಚೆಗಾದಂತಹ ಪರಿಷತ್ತಿನ ಚುನಾವಣೆಯಲ್ಲಿ. ಏನೇನಾಗುತ್ತೆ ಎಲ್ಲ ಕಡೆ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಎಲ್ಲ ಕಡೆ ಸ್ಟ್ರಾಂಗ್ ರೂಮ್ ಓಪನ್, ಅಧಿಕಾರಿಗಳಿದ್ದಾರೆ, ಚುನಾವಣಾ ಅಧಿಕಾರಿಗಳು, ಚುನಾವಣಾ ಏಜೆಂಟ್ರು ಇದ್ದಾರೆ. ವಿಜಯಪುರ, ಯಾದಗಿರಿ, ಗದಗ, ರಾಯಚೂರು, ಹಾಸನ, ಎಲ್ಲ ಕಡೆ ರಾಜ್ಯದ 19 ಜಿಲ್ಲೆಗಳಲ್ಲಿ ಕಳೆದ ಸೋಮವಾರ ನಡೆದಿರುವಂಥ ಚುನಾವಣೆ, ಅದಕ್ಕೀಗ ಮತ ಎಣಿಕೆಯ ಪ್ರಕ್ರಿಯೆ. ವಿದ್ಯುನ್ಮಾನ ಮತ ಎಣಿಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ಸೊ ಅಲ್ಲಿಗೆ ತಂದು ಅಲ್ಲಿಗ ಶುರು ಮಾಡ್ತಾರೆ. ಆ ಎಲ್ಲ ಅಪ್ಡೇಟ್ಸನ್ನು, ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಮ್ಮದು. News 18, ದೇಶದ ಅತಿ ದೊಡ್ಡ ನೆಟ್ವರ್ಕ್, ರಾಜ್ಯದ 19 ಜಿಲ್ಲೆಗಳ ಅಪ್ಡೇಟನ್ನು ನಿಮಗೆ ಕೊಡ್ತಾ ಇದ್ದೀವಿ. ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ರೆ ನಿಮಗೆ ಒಂದಷ್ಟು ಮಾಹಿತಿ ಕಂಪ್ಲೀಟಾಗಿ ಸಿಕ್ಕೇ ಸಿಕ್ಕುತ್ತೆ. ಎಡ ಮತ್ತು ಬಲಭಾಗದಲ್ಲಿ ಮತ್ತು ಮೇಲ್ಗಡೆ ಮತ್ತು ಕೆಳಭಾಗದಲ್ಲಿ ಈಸಿ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಆಗುತ್ತೆ ಆರಾಮವಾಗಿ. ನೀವು ಸ್ಕ್ರೀನ್ ನೋಡ್ತಿರ್ಬೇಕಾದ್ರೆ ನಿಮ್ಮ ಬಲಭಾಗದಲ್ಲಿ ಪುರಸಭೆ ಇದೆ, ನಿಮ್ಮ ಎಡಭಾಗದಲ್ಲಿ ನಗರಸಭೆ ರಿಸಲ್ಟ್ ಹೋಗ್ತಾ ಇರುತ್ತೆ, ಮೇಲ್ಗಡೆ ಲೋಕಲ್ ದಂಗಲ್ ಓವರಾಲ್ ಪಿಕ್ಚರ್ ಕೊಡ್ತಾ ಇರ್ತೀವಿ, ಕೆಳಭಾಗದಲ್ಲಿ ಪಟ್ಟಣ ಪಂಚಾಯಿತಿ ಹೋಗ್ತಾ ಇದೆ. ಕ್ಲಿಯರ್ ಆಗಿದೆ ಇನ್ಫಾರ್ಮೇಷನ್, ಯಾವುದೇ ರೀತಿಯ ಅನುಮಾನಗಳಿಗೆ ಆಸ್ಪದ ಇಲ್ಲವೇ ಇಲ್ಲ. ನಗರಸಭೆ ಒಂದು ಕಡೆ, ಪುರಸಭೆ ಒಂದು ಕಡೆ, ಪಟ್ಟಣ ಪಂಚಾಯಿತಿ ಕೆಳಗಡೆ, ಓವರಾಲ್ ಲೋಕಲ್ ದಂಗಲ್ ಏನಾಗ್ತದೆ ಅಂತ ಮೇಲ್ಗಡೆ, ಇದಿಷ್ಟನ್ನು ನಿಮ್ಮಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ ಲೈವ್. ಒಂದೊಂದು ಕಡೆಯಿಂದ ಒಂದೊಂದು ಅಪ್ಡೇಟ್ಸನ್ನು ನಿಮ್ಮಂದೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಚಿಕ್ಕೋಡಿ ಭಾಗದಿಂದ ನನ್ನ ಸಹೋದ್ಯೋಗಿ ಲೋಹಿತ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಲೋಹಿತ್, ವೋಟಿಂಗ್ ಶುರುವಾಯಿತು ಅಂತ ಭಾವಿಸ್ತಿನಾರು, ಏನಾಗ್ತಾ ಇದೆ ಅಪ್ಡೇಟ್ಸ್, ಆ ಭಾಗದಲ್ಲಿ ಹೇಗಿತ್ತು ಫೈಟ್, ಕೌಂಟಿಂಗ್ ಕೌಂಟಿಂಗ್ ಶುರುವಾಯಿತು, ಫೈಟ್ ಹೇಗಿತ್ತು ಚಿಕ್ಕೋಡಿ ಭಾಗದಲ್ಲಿ? ಖಂಡಿತವಾಗ್ಲೂ ಹರೀಶ್ ನಾಗರಾಜು, ಏನಂತಂದರೆ ಬೆಳಗ್ಗೆ ಇಲ್ಲಿ ಸಾಕಷ್ಟು ಈಗಾಗಲೇ ಪ್ರಿಪ್ರೇಷನ್ಗಳು ನಡೆದಿರ್ತಕ್ಕಂಥದ್ದು, ಇನ್ನೇನು ಕೌಂಟಿಂಗ್ ಶುರು ಆಗೋಕ್ಕೆ ಕ್ಷಣಗಣನೆ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು 5 ನಿಮಿಷ ಹೊತ್ತಿಗೆ ಕೌಂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ನಾವು ಹಿಂದ್ಗಡೆ ದೃಶ್ಯಾವಳಿಗಳು ನೋಡ್ಬೋದು, ಈಗಾಗಲೇ ಸ್ಟ್ರಾಂಗ್ ರೂಮನ್ನು ಕೂಡ ಈಗಾಗಲೇ ಓಪನ್ ಮಾಡಿರ್ತಕ್ಕಂಥದ್ದು. ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಏನು ಒಳಗಡೆ ಇರ್ತಕ್ಕಂಥ ಬ್ಯಾಲೆಟ್ ಮಷಿನ್ಗಳಿದ್ದಾವೆ, ಆ ಬ್ಯಾಲೆಟ್ ಮಷಿನ್ಗಳನ್ನ ಹೊರಗಡೆ ತೆಗೆಯುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸ್ಟ್ರಾಂಗ್ ರೂಮ್, ಇದು ಸ್ಟ್ರಾಂಗ್ ರೂಮನ್ನು ಕಂಪ್ಲೀಟಾಗಿ ಈಗ ಓಪನ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಹೇಳಬೇಕಾದ್ರೆ ಸಾಕಷ್ಟು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ನೇರ ಹಣಾಹಣಿ ಒಂದು ಇಲ್ಲಿ ಕಾಣಿಸ್ತಾ ಇತ್ತು. ಅದರಲ್ಲೂ ಏನಂತಂದರೆ ಏನು 5 ಪಟ್ಟಣ ಪಂಚಾಯಿತಿ ಪುರಸಭೆಗಳಿದ್ದಾವೆ, ಆ ಪುರಸಭೆಗಳಲ್ಲಿ ಏನಂತಂದರೆ ಸಾಕಷ್ಟು ರಾಜ್ಯದನ್ನ ಕಾರಣ ಏರ್ಪಟ್ಟಿತ್ತು. ಮುಖ್ಯವಾಗಿ ನೋಡೋದಾದರೆ 2 ಕ್ಷೇತ್ರಗಳಲ್ಲಿ ಏನಂತಂದರೆ ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಏನು 11+5 ನಡೀತಾ ಇದ್ದಾವೆ, ಅದರಲ್ಲಿ ಆ 2 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ನ ಒಂದು ಶಾಸಕರಿದ್ದಾರೆ. ಇನ್ನುಳಿದ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯೂ ಕೂಡ ಏನಂತಂದರೆ ಬಿ ಜೆ ಪಿ ಶಾಸಕರಿದ್ದಾರೆ. ಇಲ್ಲಿ ಈ ಹಿಂದೆ ಏನು
ವಿಧಾನ ಪರಿಷತ್ ಚುನಾವಣೆ ನಡೆದಿತ್ತು. ಆ ಒಂದು ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಾಕಷ್ಟು ತನ್ನ ಪ್ರಾಬಲ್ಯವನ್ನು ಸಾಧಿಸಿತ್ತು, ಬಿ ಜೆ ಪಿಗೆ ಸಾಕಷ್ಟು ಇಲ್ಲಿ ಮುಖಭಂಗ ಕೂಡ ಆಗಿತ್ತು. ಬಿ ಜೆ ಪಿ ಶಾಸಕರು ಇರುವಂಥ ಸ್ಥಳದಲ್ಲೇ ಏನಂತಂದರೆ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಮತಗಳು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ನಾವು ಕಳೆದ ಬಾರಿ ನಡೆದಿರತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ನಾವು ನೋಡೋಕೆ ಸಿಕ್ಕಿದ್ದೀವಿ. ಆದರೆ ಈ ಬಾರಿ ಅದನ್ನು ಹೇಗಾದರೂ ಮಾಡಿ ಮತ್ತೆ ರಿಕವರಿ ಮೂಡ್ಗೆ ಬರುವಂಥ ಮೂಡ್ನಲ್ಲಿ ಈಗ ಬಿ ಜೆ ಪಿ ಶಾಸಕರಿದ್ದಾರೆ. ಏನು ಬಿ ಜೆ ಪಿ ಶಾಸಕರು ಇರುವಂಥ ಸ್ಥಳಗಳಲ್ಲಿ ಸುಮಾರು 9 ಪಟ್ಟಣ ಪಂಚಾಯತಿ ಪುರಸಭೆಗಳು ಬರ್ತವೆ, ಅವೆಲ್ಲವನ್ನು ಕೂಡ ಈಗ ಬಿ ಜೆ ಪಿ ಗೆಲ್ಲಲೇಬೇಕು ಅನ್ನುವಂಥ ಅನಿವಾರ್ಯತೆ ಈಗ ಆ ಒಂದು ಶಾಸಕರಿಗೆ ಇರುವಂಥದ್ದು. ಇನ್ನೇನು ಮುಂದೆ ಮತ್ತೆ ಚುನಾವಣೆ ಇದೆ, ಆ ಚುನಾವಣೆ ಕೂಡ ಫೇಸ್ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಬಿ ಜೆ ಪಿ ಶಾಸಕರು ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಸಾಧಿಸೋಕ್ಕೆ ಸಾಕಷ್ಟು ಸಾಹಸವನ್ನು ಪಟ್ಟಿದೆ. ಏನು ಜಿಲ್ಲೆಯಲ್ಲಿ ಶಾಸಕ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಎಲ್ಲರೂ ಕೂಡ ಸಾಕಷ್ಟು ಏನಂತಂದರೆ ಜಿಲ್ಲೆಯಲ್ಲಿ ಸುತ್ತಾಡಿಕೊಂಡು ಒಂದು ಪ್ರಚಾರವನ್ನು ಮಾಡಿದ್ರು. ಅದೇ ರೀತಿ ಬಿ ಜೆ ಪಿ ಕೆಲ ನಾಯಕರು ಮಾತ್ರ ಏನಂತಾರೆ ಫೀಲ್ಡ್ಗೆ ಇಳಿದು ಪ್ರಚಾರವನ್ನು ಮಾಡಿದ್ರು. ಏನು ಎಮ್ ಎಲ್ ಸಿ ಚುನಾವಣೆಯಲ್ಲಿ ಸಾಕಷ್ಟು ರಮೇಶ್ ಜಾರಕಿಹೊಳಿ ಅವರು ಎಲ್ಲ ಕಡೆ ಜಿಲ್ಲೆಯೆಲ್ಲ ಸುತ್ತಾಡಿ ತಮ್ಮ ಸಹೋದರ ಪರವಾಗಿ ಪ್ರಚಾರ ಮಾಡಿದ್ರು. ಆದರೆ ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅವರು ಯಾವುದೇ ಕಾರಣಕ್ಕೂ ಹೊರಗಡೆ ಕಾಣಿಸ್ಕೊಂಡಿರಲಿಲ್ಲ. ಹಾಗಾಗಿ ಏನಂತಂದರೆ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬಿ ಜೆ ಪಿ ತನ್ನ ಕ್ಷೇತ್ರಗಳನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತಾ ಅನ್ನೋದನ್ನು ಕೂಡ ನಾವು ಇಲ್ಲಿ ಕಾದು ನೋಡಬೇಕಾಗುತ್ತೆ. ಹರೀಶ್ ನಾಗರಾಜ್, ಇತ್ತೀಚೆಗೆ ಲೋಹಿತ್ ನಮ್ಗೆ ಗೊತ್ತಿರೋ ಹಾಗೆ ಪರಿಷತ್ತಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತ ಅಲ್ಲಿತ್ತು. ಈಗ ಅದರಿಂದ ಓವರ್ಕಮ್ ಆಗಿ ಅದರಿಂದ ಎಚ್ಚೆತ್ಕೊಂಡು ಒಂದಷ್ಟು ಬಲವನ್ನು ತುಂಬಿಕೊಳ್ಳೋಕೆ ಸಾಧ್ಯ ಆಗುತ್ತಾ ಈ ಲೋಕಲ್ ಬಾಡಿ ಎಲೆಕ್ಷನಿಂದ ಬಿ ಜೆ ಪಿಗೆ? ಖಂಡಿತವಾಗ್ಲೂ ಹರೀಶ್ ನಗರ, ಏನಂದರೆ ಸುಮಾರು 8 ಜನ ಅವ್ರದ್ದೇ ಎಲ್ಲ ಕಡೆ 8 ಜನ ಚಿಕ್ಕೋಡಿ ಭಾಗದಲ್ಲಿದ್ದರು, ಬಹುತೇಕ ಎಲ್ಲ ಶಾಸಕರಿದ್ದರು, ಇಬ್ಬರು ಜನ ಎಂ ಪಿಗಳಿದ್ದರೂ ಕೂಡ ಬಿ ಜೆ ಪಿಗೆ ಸಾಕಷ್ಟು ಭಾರಿ ಮುಖಭಂಗ ಆಗಿತ್ತು. ಅದನ್ನು ಈ ಬಾರಿ ಹೇಗಾದರೂ ಮಾಡಿ ರಿಕವರಿ ಮಾಡಿಕೊಳ್ಳಲೇಬೇಕು ಅನ್ನೋಂಥ ಟಾಸ್ಕನ್ನು ಕೂಡ ಈಗ ರಾಜ್ಯದ ಹೈಕಮಾಂಡ್ ಕೂಡ ನೀಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ಏನಂತಂದರೆ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಸಾಧಿಸಲೇಬಾರದು ಅನ್ನೋಂಥ ಕಟ್ಟುನಿಟ್ಟಿನ ಆದೇಶ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ನಾವು ನೋಡಬೇಕಾಗತ್ತೆ ಏನಂತಂದರೆ, ಏನು ಆ ಪರಿಷತ್ ಚುನಾವಣೆ ಏನು ಜಾರಕಿಹೊಳಿ ಕುಟುಂಬದವರು ಸಾಕಷ್ಟು ಏನಂತಂದರೆ ಸಾಹಸವನ್ನು ಪಟ್ಟು ಪ್ರಚಾರವನ್ನು ಮಾಡಿದರು, ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಿಗೆ ಭೇಟಿಯನ್ನು ನೀಡಿದರು. ಆದರೆ ಆ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಪುರಸಭೆ ಚುನಾವಣೆಯಲ್ಲಿ ಮಾತ್ರ ರಮೇಶ್ ಜಾರಕಿಹೊಳಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಬದಲಾಗಿ ಏನಂತಂದರೆ ಸ್ಥಳೀಯ ಶಾಸಕರೇ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಓಡಾಡಿಕೊಂಡು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗಳಿಗೆ. ಕೊನೆ ಪ್ರಶ್ನೆ ಕೇಳ್ಬಿಡ್ತೀನಿ ಲೋಹಿತ್, ಆ ಭಾಗದಲ್ಲಿ ಪರಿಷತ್ತಲ್ಲಿ ಪ್ರಾಬ್ಲಮ್ ಆಗಿದ್ದು ಬಿ ಜೆ ಪಿಗೆ ಪಕ್ಷೇತರ ಅಭ್ಯರ್ಥಿ. ಇದೇನಿವೆ ಲೋಕಲ್ ಬಾಡಿ ಎಲೆಕ್ಷನ್, ಪಕ್ಷೇತರ ಅಭ್ಯರ್ಥಿಗಳು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಈ ಬಾರಿಯೂ ಹೊಡೆತ ಕೊಡ್ತಾರೆ ಅವರೇನಾದರೂ? ಖಂಡಿತವಾಗ್ಲೂ ಈಗ ಟ್ರಯಂಗಲಲ್ಲಿ ಇಲ್ಲಿ ಸ್ಪರ್ಧೆ ನಡೀತಾ ಇದೆ. ಅದರಲ್ಲೂ ಏನಂತಂದರೆ ಒಂದಷ್ಟು ಬಿ ಜೆ ಪಿ ಅಭ್ಯರ್ಥಿಗಳಾಗಿರ್ಬೋದು, ಕಾಂಗ್ರೆಸ್ ಇಬ್ಬರಿಗೂ ಕೂಡ ಏನಂತಾರೆ ಬಂಡಾಯ ಅಭ್ಯರ್ಥಿಗಳು ಕೂಡ ಇಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಪಕ್ಷೇತರರೇ ಒಂದು ಟಕ್ಕರ್ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಏನು ಪಕ್ಷೇತರ ಲಖನ್ ಜಾರಕಿಹೊಳಿ ಗೆದ್ದಿದ್ರು, ಅವರು ಅಷ್ಟರ ಮಟ್ಟಿಗೆ ಏನಂತಾರೆ ಈ ಒಂದು ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿಲ್ಲ. ಬದಲಾಗಿ ಸ್ಥಳೀಯ ಶಾಸಕರು ಏನಂತಂದರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬರುವಂಥ ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳಿಗೆ ಹೋಗಿ ಪ್ರಚಾರ ಮಾಡಿದರು. ಒಂದು ರೀತಿ ರಾಜ್ಯ ಮಟ್ಟದಲ್ಲಿ ಏನು ದೊಡ್ಡ ಸುದ್ದಿ ಆಗಲಿಕ್ಕಿಲ್ಲ, ಆದರೆ ಸ್ಥಳೀಯ ಮಟ್ಟದ ಏನು ಶಾಸಕರಿದ್ದಾರೆ ಆ ಶಾಸಕರಿಗೆ ಮಾತ್ರ ಇದೊಂದು ದೊಡ್ಡ ಪ್ರತಿಷ್ಠೆ ಅಂತೂ ನಿಜವಾಗ್ಲೂ ಇರುತ್ತೆ ಹರೀಶು. ವೆರಿ ಟ್ರೂ, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಲೋಹಿತ್ ಅಪ್ಡೇಟ್ ಮಾಡಿದ್ದಕ್ಕೆ.